ಎಂಟು ಪ್ರಯಾಣಿಕರಿದ್ದಂತ ಮಹಾರಾಷ್ಟ್ರದ ಸರ್ಕಾರಿ ಬಸ್ ಪ್ರವಾಹದಿಂದ ಉಕ್ಕಿ ಹರಿತಾ ಇದ್ದ ಸೇತುವೆ ಮೇಲೆ ಹೋಗುವಾಗ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿರೋ ಘಟನೆ ನಿನ್ನೆಷ್ಟೇ ನಡೆದಿದೆ. ಇದು ನಡೆದಿರೋದು ಯವತ್ಮಾಲ್ ಜಿಲ್ಲೆಯ ಉಮರ್ಖೇದ್ ಪಟ್ಟಣದಲ್ಲಿ. ಸ್ಥಳೀಯರು ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಅದನ್ನ ನಿರ್ಲಕ್ಷಿಸಿ ಬಸ್ನ ಚಾಲಕ ಬಸ್ ಚಲಾಯಿಸಿಕೊಂಡು ಹೋಗಿದ್ದೆ ಈ ಅನಾಹುತಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರ ಸರ್ಕಾರಿ ಬಸ್ ನಾಂದೇಡ್ನಿಂದ ನಾಗ್ಪುರಕ್ಕೆ ಹೋಗ್ತಾ ಇತ್ತು. ಈ ನಡುವೆ ಉಮರ್ಖೇದ್ನಲ್ಲಿ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗಿರೋ ಸೇತುವೆ ಭಾರಿ ಮಳೆಯ ಪ್ರವಾಹದಿಂದ ಉಕ್ಕಿ ಹರಿತಾ ಇತ್ತು. ನೀರಿನಲ್ಲಿ ಕೆಲವೇ ದೂರ ಸಾಗಿದ ಮೇಲೆ ಬಸ್ ಸೇತುವೆ ಬಳಿ ಹೋಗ್ತಾ ಇದ್ದ ಹಾಗೆ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದೆ. ಕೊಚ್ಚಿಕೊಂಡು ಹೋಗ್ತಾ ಇದ್ದಂತ ಬಸ್ ಮರವೊಂದರ ಕೊಂಬೆಗೆ ಸಿಕ್ಕಾಕೊಂಡಿದೆ. ಹೇಗೋ ನಾಲ್ವರು ಪ್ರಯಾಣಿಕರು ಬಸ್ನ ರೂಫ್ ಏರಿ ಬಚಾವಾಗಿದ್ದಾರೆ. ಇನ್ನು ಮೂವರನ್ನ ಸ್ಥಳೀಯರು ರಕ್ಷಣೆಯನ್ನು ಮಾಡಿದ್ದಾರೆ. ಹಾಗೆ ಇದರಲ್ಲಿದ್ದ ಒಬ್ಬ ಪ್ರಯಾಣಿಕ ನಾಪತ್ತೆಯಾಗಿದ್ದು ಆತನಿಗಾಗಿ ಪತ್ತೆ ಕಾರ್ಯ ನಡೀತಾ ಇದೆ. ಜಿಲ್ಲೆಯ ಉನ್ನತ ಪೊಲೀಸ್ ಅಧಿಕಾರಿಗಳು, ರಾಜ್ಯ ಸಾರಿಗೆ ಅಧಿಕಾರಿಗಳು, ಅಗ್ನಿಶಾಮಕ ದಳ ತಂಡಗಳು, ಸುತ್ತಮುತ್ತಲಿನ ಹಳ್ಳಿಗಳ ಯುವಕರು ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. अरे खाली कोड़े चल दी. अरे इकड़ा लाय गेली 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 खाली गेली खाली गेली गाड़ी गेली गेली गाड़ी गेली गाड़ी गेली गाड़ी मानस बसू ना तो गेली 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 गाड़ी ए खांजोड़े थाम ए खांजोड़े ए गेली गाड़ी गेली गाड़ी गाड़ी गेली मैं काय करा वाला गाड़ी अब हे बन ये इकड़े फास्ट अरे इकड़े.